ತ್ರಿಕೋನ ಸ್ಪರ್ಧೆಗೆ ಸಜ್ಜಾದ ಸಾಗರ ಕುರುಕ್ಷೇತ್ರ ಹರ್ತಾಳಿಗೆ ಸವಾಲೊಡ್ಡಲು ಬೇಳೂರು ರೆಡಿ ಬಿಜೆಪಿ ಕಾಂಗ್ರೆಸ್ ಜೊತೆಯಲ್ಲೇ ಆ ಪಾರ್ಪಟ್ಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಸಾಗರ ವಿಧಾನಸಭಾ ಕ್ಷೇತ್ರ ತಗೊಂಡಾಗ ಅಲ್ಲಿ ಒಂದೇ ಒಂದು ಗೊಂದಲ ಇದ್ದಿದ್ದು ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕಾಗೋಡು ತಿಂಗಪ್ಪ ಎರಡು ಮೂರು ತಿಂಗಳಿಂದ ಬಂದ್ಬಿಟ್ಟು ನಾನೇ ಅಖಾಡಕ್ಕೆ ಅಂತ ಹೇಳ್ತಿದ್ರು ಆ ನಂತರದಲ್ಲಿ ಎಲ್ಲ ಮಗಳು ರಾಜನಂದಿನಿ ಅಂದರು ಅರೆ ಬೇಳೂರು ಗೋಪಾಲಕೃಷ್ಣ ಮಾತ್ರ ಇಲ್ಲ ಆಟ ಮುಗುದಿಲ್ಲ ನನಗೆ ಅಂತ ಆಗಿ ಟಿಕೆಟ್ ಅನೌನ್ಸ್ ಆಯಿತು ಟಿಕೆಟ್ ಯಾರಿಗೆ ಅನ್ನೋ ಗೊಂದಲ ಇದ್ದಾಗ ಹಾಲಪ್ಪ ಒಂದಷ್ಟು ಆರಾಮಾಗಿದ್ದರು ಈಗ ಫೈಟ್ ಅಂತೂ ಇದೆ ಟ್ರಯಾಂಗಲ್ ಫೈಟ್ ಅಂತೂ ಇದೆ ಒಂದು ಕಡೆ ಬಿ ಜೆ ಪಿಯಿಂದ ಹರ್ತಾಳ ಕಾಂಗ್ರೆಸ್ಸಿಂದ ಬೇಳೂರು ಗೋಪಾಲಕೃಷ್ಣ ಆಮ್ ಆದ್ಮಿಯಿಂದ ದಿವಾಕರ್ ದಿವಾಕರ್ ಫೈಟ್ ಕೊಡ್ತಾರೆ ಅರ್ಧ ಹಾಳು ಇಬ್ರು ಸ್ನೇಹಿತರು ಬೆಳ್ಳೂರು ಗೋಪಾಲ ಕೃಷ್ಣ ಅರ್ಧಾಳು ಅಲ್ಲಪ್ಪ ಬೆಳ್ಳೂರ್ ಬಂದಲ್ಲಿ ಎಂಟ್ರ್ ಕೊಟ್ಟಿದ್ದಾರೆ ಪಬ್ಲಿಷ್ ಆಗುತ್ತೆ ಶೀಘ್ರವ ಇವ್ರೇನು ಕಾನ್ಫಿಡೆನ್ಸ್ ನಂದ್ ಕ್ಷೇತ್ರ ಇದು ಕಾಗೋಡ್ ತಿಮ್ಮಪ್ಪ ಅವ್ರನ್ನ ಎರಡು ಬಾರಿ ಸೋಲ್ಸಿದ್ದಾರೆ ಬೆಳ್ಳೂರ್ ಗೋಪಾಲ್ ಕೃಷ್ಣ ಸತತವಾಗಿ ಏನ್ ಎರಡ್ ಸಾವಿರದ ನಾಲ್ಕು ಎಂಟ್ರಲ್ಲಿ ಗೆದ್ರು ಹದಿಮೂರಲ್ಲಿ ಬಿಜೆಪಿ ಬೇರೆ ಬೇರೆ ಕಾರಣಕ್ಕೆ ಅವ್ರು ಬೇರೆ ಹೋದಾಗ ಅವ್ರು ಸೋತ್ರು ಹದಿನೆಂಟು ಟಿಕೆಟ್ ಸಿಗ್ಲಿಲ್ಲ ಹತ್ತು ವರ್ಷ ಗ್ಯಾಪ್ ಇದೆ ಈಗ ಅವ್ರಿಗೆ ಆದ್ರೂ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವನ್ನ ನಮ್ಮ ಜೊತೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಟಿವಿ ಜೊತೆ ಅಂಡ್ ಎರಡನೇ ವಿಚಾರ ಏನು ಅಂತಂದ್ರೆ ಅರ್ಥಾಳುವಾಲಪ್ಪ ವಾಲಪ್ಪ ವರ್ಸಸ್ ಬೆಳ್ಳೂರು ಗೋಪಾಲ್ ಕೃಷ್ಣ ವರ್ಸಸ್ ಈ ಬಾರಿ ದಿವಾಕರ್ ಯಾರ ಮತಗಳನ್ನ ಕಸಿತಾರೆ ದಿವಾಕರ್ ಜಾತ್ಯತೀತ ಈ ಜಾತಿಗೆ ಆ ಜಾತಿಗೆ ಅಂತಲ್ಲ ತಂದೆ ಆದಂತ ಇಂಡಿವಿಜುವಲ್ ಹೋಲ್ಡ್ ಅನ್ನ ಹೊಂದಿದ್ದಾರೆ ಹೌದು ಇದೆ ಯಾಕೆಂದ್ರೆ ಅವತ್ತು ಕಾಗೋಡ್ ಸೋಲ್ಸೋಕೆ ಬೆಳ್ಳೂರ್ ಗೆಲ್ಸೋ ಪಾತ್ರದಲ್ಲಿ ಇವ್ರದ್ದು ಕೂಡ ಹೋರಾಟ ಅವತ್ತು ಬಿಜೆಪಿ ಇದಾಗಿ ಓಡಾಡಿದ್ರು ಅವ್ರನ್ನ ಕಾಗೋಡ್ ಸೋಲ್ಸಕ್ಕೆ ಇವರು ಕೂಡ ಸಾಥ್ ಕೊಟ್ಟಿದ್ರು ಕಾಗೋಡ್ ಇದೆ ಬೆಳೂರು ಗೋಪಾಲ್ ಕೃಷ್ಣ ಅಂತಾನೆ ಹೌದು ಆಮೇಲೆ ಎರಡನೇದೇನು ಅಂದ್ರೆ ಅರ್ತಾಳು ಹಾಲಪ್ಪ ವರ್ಸಸ್ ಬೇಲೂರು ಗೋಪಾಲ್ ಕೃಷ್ಣ ವರ್ಸಸ್ ಎಎಪಿಯ ದಿವಾಕರ್ ನಡುವೆ ಹಣ ಹಣಿ ಏನ್ ಬೇಕಾದ್ರು ಆಗ್ಬಹುದು ತ್ರಿಕೋನ ಸ್ಪರ್ಧೆ ಅಂತ ಕಾಣ್ತಾ ಇದೆ ಅಂಡರ್ ಕರೆಂಟ್ ಏನ್ ವರ್ಕ್ಔಟ್ ಆಗತ್ತೆ ಅವನಿಗೆ ಗೊತ್ತು ಹೌದು ಮೈಕ್ ಇನ್ನ ಹೇಳ್ತಾರೆ ಅವರು ಫ್ಲೆಕ್ಸ್ ಗಿಕ್ಸ್ ಜನ ಮಾತಾಡೋದು ನೋಡಿ ಹೇಳ್ತಾರೆ ಆದ್ರೆ ಮಾತಾಡದೆ ಬಾಯಿಗೆ ಸೈಲೆಂಟ್ ಆಗಿ ಮುಚ್ಕೊಂಡು ಸುಮ್ನೆ ಇರ್ತಾರೆ ಹೌದಾ ಇವರ ಬನ್ನಿ ಬನ್ನಿ ಕಾಫಿ ಹಿಂಗ್ ಹೋಗ್ತಾರೆ ಅವ್ರು ಹೋಗ್ಬೇಕಾದ್ರೆ ಒತ್ಬಿಟ್ ಬರ್ತಾರೆ ಅವ್ರ ಯಾರ್ಗ್ ಹಾಕ್ತಿವಿ ಅಂತನೂ ಹೇಳಲ್ಲ ಯಾರ್ಗ್ ಹಾಕದ್ವಿ ಅಂತಾನು ಹೇಳಲ್ಲ ಹೌದು ಅಂತವ್ರ ಸಂಖ್ಯೆ ಆ ಕ್ಷೇತ್ರದಲ್ಲಿ ಜಾಸ್ತಿ ಇದೆ ಬುದ್ಧಿವಂತರ ಕ್ಷೇತ್ರ ಅಂತ ಹೇಳ್ತಾರೆ ಹೆಂಗ್ ಬೇಕಾದ್ರೆ ತಿರ್ಸ್ತಾರೆ ಗೊತ್ತಲ್ಲ ಹೌದು ಕೆಲವರು ಅಣ್ಣ ನಿನ್ಗೆ ಹಾಕೋದು ನಿನಗೆ ಗೊತ್ತಲ್ಲ ಈಗ ಹೋಗ್ತೀನಿ ಅನ್ನೋದು ಅಣ್ಣ ನಿಂಗೆ ಮೂರು ಜನಕ್ಕೆ ಕನ್ಫ್ಯೂಸ್ ಹಿಂದೆ ನೋಡು ಇವ್ನ ಏನು ಮೂರು ಜನಕ್ಕೆ ಕ್ಯಾಮರ್ ಸಂಗ್ರು ಹಾಕಿಡ್ಬೋದು ಅಣ್ಣ ನಿನಗೆ ಹಾಕಿದ್ದು ಮೂರು ಜನಕ್ಕೂ ತೋರಿಸೋದು ಕನ್ಫ್ಯೂಸ್ ಹಾಕಿರ್ಬೋದು ಈಗ ಅಣ್ಣ ನಿನಗೆ ಹಾಕ್ತೀನಿ ಅಂತ ಇಲ್ಲಿಸ್ಕೊಳ್ಳೋದು ಮೂರು ಜನ ತಿಳಿಸ್ಕೊಂಡು ಅಣ್ಣ ನಿನ್ಗೆ ಹಾಕ್ತಿ ಯಾರಿಗೆ ಹಾಕೋದ್ನ ಹೋಟೆಲ್ ಹಾಕೋನಲ್ಲ ಬಡಿ ಮಗ ಅಂದ್ಬಿಟ್ಟು ಅಷ್ಟೇ ಕಳಿಸ ಬಟ್ ಅಲ್ಲ ಹಂಗಾಗಲ್ಲ ಎಜುಕೇಟೆಡ್ ಹೋಟೆಲ್ಸ್ ಹಂಗಲ್ಲ ಅಮ್ಮ ಊಟ ಹೌದಾ ಹಾಕ್ತೀವಿ ಹಿಂಗೆ ಹೋಗ್ತಾರೆ ಅವ್ರ ನಿಶ್ಚಯ ನಿಮ್ಗೆ ಗೊತ್ತಿರಲಿ ಈ ನ್ಯೂಟ್ರಲ್ ವೋಟರ್ಸ್ ಇದಾರಲ್ಲ ಆಗಿ ಕೂತಿರೋರು ಅವ್ರಾಗಲೇ ಫಿಕ್ಸ್ ಆಗೋರೆ ಮನ್ಸಲ್ ಆಗಲೇ ಫಿಕ್ಸ್ ಆಗಿದ್ದಾರೆ ಹೌದು ಚೇಂಜ್ ಸಾಧ್ಯ ಇಲ್ಲ ಹೌದು ಚೇಂಜ್ ಯಾರನ್ನ ನೀವು ಫಿನಾನ್ಸ್ ಟೀಮ್ ಲೀಡರ್ಸ್ ಹೌದು ಅವ್ರ ರಿಸಲ್ಟ್ ಚೇಂಜ್ ಮಾಡ್ತಾರೆ ವೀಕ್ಷಕರ ನಿಮ್ಮ ಪ್ರಕಾರ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಟ್ರಯಾಂಗಲ್ ಫೈಟ್ ಅನ್ನೋ ಚರ್ಚೆ ನಡೀತಾ ಇದೆ ನಿಮ್ಮ ಪ್ರಕಾರ ಯಾರು ಶಾಸಕರಾಗಬೇಕು ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕೆಳಕಳಿಯ ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಹ್ಮ್ ಯಾಕೆ ಅಂದರೆ ಇವತ್ತು ನೀವು ಓಟ್ ಹಾಕಿದ್ರೆ ಮೇ ಹತ್ತಕ್ಕೆ ಓಟ್ ಹಾಕಿದ್ರೆ ಕೆಲವರು ಮತ್ತೆ ನೆಕ್ಸ್ಟ್ ಐದು ವರ್ಷ ಆದ್ಮೇಲೆ ನೀವತ್ತ ಬರ್ತಾರೆ ಮಾಡಲ್ಲ ನಿಮ್ಮನ್ನ ಆತರ ಗಿರಾಕಿಗಳಿದ್ದಾರೆ ಏ ಕೊಟ್ಟಿಲ್ವಾ ದುಡ್ಡು ಈಗ ಅಣ್ಣ ಅಮ್ಮ ಅಂತಾರೆ ಓಟ್ ಮೇಲೆ ಕೊಟ್ಟಿಲ್ವಾ ಕುಕ್ಕರು ಕೊಟ್ಟಿಲ್ವಾ ಸೀರೆ ಕೊಟ್ಟಿಲ್ವಾ ಕಾಸು ಹೌದು ನಿಮ್ ನಿಮ್ ಓಟ್ನ ಸಾವಿರ ರೂಪಾಯಿ ಸೀರೆ ಮಾರ್ಕಂಡ್ರೆ ಮುನ್ನೂರ ಅರವತ್ತೈದು ಇಂಟು ಐದು ದಿನಕ್ಕೆ ಎಪ್ಪತ್ ಪೈಸಕ್ಕೆ ಭಿಕ್ಷಕರು ಇವತ್ತು ಐವತ್ತು ಭಿಕ್ಷೆನು ತಗೊಳಲ್ಲ ಸಾವಿರ ರೂಪಾಯಿ ನೀವು ಓಟ್ ಮಾರ್ಕಂಡ್ರೆ ಸಾವಿರ ರೂಪಾಯಿ ಕೊಟ್ಟ ಅಂತ ಒನ್ಗೂ ಘಾಟ್ ಹಾಕಿದ್ರೆ ನೀವು ಓಟ್ ಹಾಕ್ಬಿಟ್ರೆ ನೀವು ದಿನಕ್ಕೆ ನೀವು ನೀವು ಎಪ್ಪತ್ ಪೈಸಕ್ ಮಾರ್ಕಂಡ್ರಿ ಅಂತ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಓಟ್ ಹಾಕಿದ್ರೆ ಒಂದು ಕಾಲು ರೂಪಾಯಿಗೆ ನೀವು ಮಾರ್ಕಂಡ್ರಿ ಅಂತ ಒಂದ್ ರೂಪಾಯಿ ಎರಡು ರೂಪಾಯಿ ಈಸ್ಕೊಳ್ಳೋದೇ ಇಲ್ಲ ಆ ಭಿಕ್ಷಕರ್ಗಿಂತ ಕಡೆ ಆಗ್ಬಿಡ್ತೀರಿ ಆಮೇಲೆ ಏನಾರ ಈಸ್ಕೊಂಡು ಆ ಕೊಟ್ಬಿಟ್ಟವ್ರಲ್ಲಪ್ಪಾ ಅಂತ ಹಾಕ್ಬಿಟ್ರೆ ಭಿಕ್ಷುಕರಿಗಿಂತ ಕಡೆ ಹಾಕ್ಬಿಡ್ತೀರಿ ಕಡೆ ಆಗ್ಬಿಡ್ತೀರಿ ನೀವು ಭಿಕ್ಷಕರಿಗಿಂತ ಕಡೆ ಆಗ್ಬಿಡ್ತೀರಿ ಸೊ ಹಾಗಾಗಂತ ಅಂತ ತಪ್ಪು ಮಾಡಕ್ ಹೋಗ್ಬೇಡಿ ಒಂದು ತಪ್ಪು ಮಾಡಕ್ ಹೋಗ್ಬೇಡಿ ಅಂತದ ನಿಮ್ಮನ್ನ ನೀವು ದಿನಕ್ಕೆ ಎಪ್ಪತ್ತು ಪೈಸಕ್ಕೆ ಮಾರ್ಕೋಬೇಡಿ ನಿಮ್ಮನ್ನ ನೀವು ಒಂದು ಕಾಲು ರೂಪಾಯಿ ಮಾರ್ಕೋಬೇಡಿ ಆದ್ರೆ ಐದು ಮೂರು ಸಾವಿರ ಐದು ಸಾವಿರ ಕೂಡ ಗಿರಾಕಿಗಳ ಕ್ಷೇತ್ರಗಳವೆ ಅವ್ರು ಐದು ಸಾವಿರ ಐಸ್ಕತ್ತಾರ ಮಾರ್ಕಂಡೇ ಮಾರ್ಕತ್ತಾರೆ ಅವ್ರ ನಾವ್ ಹೇಳೋಕ್ಕಾಗಲ್ಲ ಆಗಲ್ಲ ಈ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟರ್ನ್ ಅವರ್ ಇದೆಯಲ್ಲ ಅವ್ರಿಗೆ ಹೆಂಗಾರ ತಿಳಿ ಹೇಳಬಹುದು ದಿನಕ್ಕೆ ಎಪ್ಪತ್ತು ಪೈಸಕ್ಕೆ ಭಿಕ್ಷಕರಿಗಿಂತ ಕಡೆಯಾ ದಿನಕ್ಕೆ ಒಂದು ಕಾಲು ರೂಪಾಯಿ ಅಂದ್ರೆ ಆತರ ಹೌದು ಈ ಐದು ಸಾವಿರ ವೋಟಿಂಗ್ ಎಲ್ಲ ಡಿಮ್ಯಾಂಡೇ ಅಣ್ಣ ಓಟ್ ಕೈ ಸಾವಿರ ಕೊಡಿದ್ರೆ ಕಾಲೇ ಇಡಲ್ವಂಥವ್ರು ಆಚಿಕೆ ಡಿಮ್ಯಾಂಡ್ ರೈಸ್ ಮಾಡ್ಕೊಂಡ್ ರೈಸ್ ಮಾಡ್ಕೊಂಡ್ ಸಂಜೆ ನಿಜ ಪುಣ್ಯಕ್ ಅವ್ರಿಗೆ ಹಾಗಾಗಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಂಥವ್ರು ಏನ್ ಮಾಡ್ಬೋದು ನಮ್ಮ ಮಾತು ಕೇಳ್ತೀವಿ ನಮ್ಮೇಲೆ ಲವ್ ಇಷ್ಟ ಇಷ್ಟಿದ್ರೆ ಇಸ್ಕಬೇಡಿ ಕಡೆ ಒತ್ತಡ ಅಂದ್ರೆ ಈಸ್ಕೊಂಡ್ ನಿಮ್ಗೆ ಯಾರೋ ಒಳ್ಳೆ ಹಾಕಿ ಅದ್ರಲ್ಲಾರೇನ್ ಮಾಡ್ತೀರಿ ಒಳ್ಳೆಯವ್ರಿಗೆ ಓಟ್ ಮಾಡಿ ಚುನಾವಣೆ ಆಗೋ ಕೂಡ ಹೇಳಿದೆ ದುಡ್ಡು ಹಂಚೋದು ಸೀರೆ ಹಂಚದು ಇವೆಲ್ಲ ನಾವು ನೀಟಾಗಿ ಇದ್ ಮಾಡ್ತೀವಿ ಅಂತ ಹುಷಾರು ಸಿಗ ಕರ್ನಾಟಕ ಟಿವಿ ರಿಸ್ಕ್ ಕೇಳಿ ಅಂದ್ರು ಅನ್ಬಿಟ್ಟಿರ ಆಮೇಲೆ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ